ಸೇನೆಗೆ ಬೆಳಗಾವಿಯ ಸಪ್ತ ನಾರಿಯರ ಬಲ. ಸೇನೆಗೆ ನಡೆದ ಮಹಿಳಾ ಭರ್ತಿ ರ್ಯಾಲಿಯಲ್ಲಿ ಕೇವಲ 100 ಮಂದಿ, ಕರ್ನಾಟಕದವರು 8 ಜನ. ಬೆಳಗಾವಿಯ ಜ್ಯೋತಿ ಚೌಲಗಿ, ಆರತಿ ತಳವಾರ, ಸ್ಮಿತಾ ಪಾಟೀಲ್, ಭಾಗ್ಯಶ್ರೀ ಬಡಿಗೇರ್, ಸಂಗೀತಾ ಕೋಳಿ, ಜ್ಯೋತಿ ಹಂಚಿನಮನಿ ಹಾಗೂ ರಾಘವೇಣಿ ಪಾತೆ ಆಯ್ಕೆಯಾಗಿದ್ದಾರೆ. ಎಲ್ಲರೂ ಬೆಂಗಳೂರಿನಲ್ಲಿ ತರಬೇತಿಗೆ ಹೋಗಿದ್ದಾರೆ. ಜ್ಯೋತಿ ಚೌಲಗಿಗೆ ತಾನು ಓದಿದ ಶಾಲೆಯಲ್ಲಿ ಸನ್ಮಾನ ಮಾಡಲಾಯಿತು. ಬಸ್ ಇಲ್ಲದ ಊರಿಂದ 3 ಕಿಲೋಮೀಟರ್ ನಡೆದುಕೊಂಡೇ ಬಂದು ಕಲಿತವಳು ಜ್ಯೋತಿ. ಊರಿಗೆ ಬಸ್ ಫೆಸಿಲಿಟಿ ಇಲ್ಲ ಸರ್, ಸೊ ಅವಾಗ ರೂಢ ಆಗಿತ್ತು ಸರ್ ನಡೆದು ನಡೆದುಳೋದು. ಇದೇ ನಂಗೆ ಫಿಸಿಕಲ್ಗೆ ಹೆಲ್ಪ್ ಆಗಿತ್ತು ಅಂತ ನನಗೆ ಅನಿಸ್ತಾ ಇದೆ ಸರ್. ಫುಲ್ ಹಾರ್ಡ್ ಸ್ಟಡಿ ಮಾಡಿದೆ ಸರ್ ನಿಜ ಹೇಳಬೇಕಂದ್ರೆ. ಯಾಕಂದರೆ ಸರ್ ನಂದು NCC ಕೋಟಾ ಇರಲಿಲ್ಲ ಯಾವುದೇ ರೀತಿ, ಆಮೇಲೆ ಯಾವುದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಮಗಳು ಆಗಿರಲಿಲ್ಲ. ಸೊ ನನಗೆ ನಾ ಎಷ್ಟು ಪ್ರಯತ್ನ ಪಡ್ತಿಲ್ಲ ಅದೇ ನಂಗೆ ಫಲ ಸಿಗಬೇಕಾಗಿತ್ತು ಸರ್. ಮತ್ತೋರ್ವ ಯುವತಿ ಸ್ಮಿತಾ ಪಾಟೀಲ್ ಸೇನಾ ಕುಟುಂಬದವಳು. ಅಜ್ಜ ಅಪ್ಪ ಎಲ್ಲರೂ ಸೇನೆಯಲ್ಲಿ ಕೆಲಸ ಮಾಡ್ತಿದ್ರು. ಅಪ್ಪನ ಅಂಗವೈಕಲ್ಯದ ನಡುವೆಯೂ ಹೋರಾಡಿ ಇದೀಗ ಸೇನೆಗೆ ಹೋಗ್ತಿದ್ದಾಳೆ. ಮಗಳ ದೇಶಪ್ರೇಮ ಪೋಷಕರಲ್ಲೂ ಹೆಮ್ಮೆ ಅನಿಸಿದೆ. ಮುಜೆ ಆರ್ಮಿ ಮೇ ಜಾನೆ ಕಾ ಇನ್ಸ್ಪಿರೇಷನ್ ಮೇರೆ ಪಾಪಾ ಔರ್ ಮೇರೆ ದಾದಾಜಿ ನಾನಾಜಿ ಸೆ ಮಿಲಾ ಹೈ, ಜೊ ಕಿ ಮುಜೆ ಏಕ್ ದೇಶ್ ಸೇವಾ ಕರ್ನೆ ಕಿ ಅಪರ್ಚುನಿಟಿ ಮಿಲಿ ಹೈ ಔರ್ ಮೇ ಉಸೆ ಗವಾನಾ ನಹೀ ಚಾಹತಿ. ಮುಜೆ ಬಹುತ್ ಪ್ರೌಡ್ ಫೀಲ್ ಹೋ ರಾ ಹೈ ಕಿ ಮೇರಾ ಸೆಲೆಕ್ಷನ್ ಹುಆ ಹೈ. ಸೆಲೆಕ್ಷನ್ ಆಗಿದ್ದಾಳೆ ಅದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ, ಮತ್ತು ನನಗೆ ಸ್ವಲ್ಪ ಇದೂ ಆಗ್ತಾ ಇದೆ ಯಾಕಂದರೆ ಬಿಟ್ಟು ಹೋಗ್ತಾ ಇದ್ದಾಳೆ ಟ್ರೈನಿಂಗ್ ಎಲ್ಲ ಆರ್ಮಿನಲ್ಲಿ ಅಂತ. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿಯೂ ಸದ್ಯ ಕೆಲಸ ಮಾಡ್ತಿದ್ದಾರೆ, ಇದೀಗ ಸೈನ್ಯಕ್ಕೂ ಲಗ್ಗೆ ಹಾಕ್ತಿದ್ದಾರೆ. ಇದು ಯುವತಿಯರಿಗೆಲ್ಲ ಮಾದರಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.